ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಗರಡಾರಾಮ್ ಮಾತಾಡ್ತಾ ಇದ್ದೀನಿ. ಲಾಕ್ಡೌನ್ ಹೆಂಗಿತ್ತು ಅಂದರೆ, ಆ್ಯಸ್ ಯೂಶ್ವಲ್ ಎಲ್ಲ ಗೌರ್ಮೆಂಟ್ ರೂಲ್ಸ್ ಏನು ಮಾಡಿರ್ತಾರೆ ಅದನ್ನೇ ಫಾಲೋ ಮಾಡಿ ಮನೇಲಿದ್ವಿ. ಸ್ವಲ್ಪ ಎಕ್ಸಸೈಸ್ ಮಾಡ್ತಾಯಿದ್ವಿ, ನಮ್ಮ ಹೆಲ್ತ್ ಕಾಪಾಡ್ಕೋಬೇಕು ಅಂತಿತ್ತು. ಮತ್ತು ಬೇಜಾರು ಇದೆ, ಕರೋನಾ ಬಂದಿರೋದ್ರಿಂದ ಎಲ್ಲರಿಗೂ ತೊಂದರೆ ಆಗಿದೆ ಇಂಡಸ್ಟ್ರಿಗೆ, ನಮ್ಮ ಇಂಡಸ್ಟ್ರಿಗೆ ಮತ್ತು ಎಲ್ಲ ಇದರಲ್ಲೂ ಪ್ರಾಬ್ಲಮ್ ಆಗಿದೆ. ಬಟ್ ಈಗ ಸರ್ಕಾರ ನಮಗೆ ಹೆಲ್ಪ್ಫುಲ್ ಆಗಿ ಸ್ವಲ್ಪ ಪರ್ಮಿಷನ್ ಕೊಟ್ಟಿದ್ದಾರೆ, ಅದು ಕೇಳಿ ತುಂಬ ಖುಷಿ ಆಯಿತು. ಈಗ ನಂದು ಕೆಲವಾರು ಒಂದು ಮೂರು ನಾಲ್ಕು ಸಿನಿಮಾ ಇದೆ ಕನ್ನಡದಲ್ಲಿ, ಮುಂದೆ ಅನೌನ್ಸ್ ಮಾಡ್ತೀನಿ ಇನ್ನೊಂದು ವೀಕಲ್ಲಿ. ಒಂದು ಬಂಪರ್ ಅಂತಿದೆ, ಅದು ರೆಡಿ ಇದೆ ಇನ್ನೇನು ಶೂಟಿಂಗ್ಗೆ. ಯಂಗ್ಸ್ಟರು, ವೆರಿ ಪ್ರಾಮಿಸಿಂಗ್ ಹುಡುಗ, ಒಳ್ಳೆ ಸ್ಕ್ರಿಪ್ಟ್ ಇದೆ. ಅಲೆಮಾರಿ ಸಂತು ಡೈರೆಕ್ಟರು, ಪ್ಲಸ್ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿದೆ ಸಬ್ಜೆಕ್ಟು. ತಮಿಳಲ್ಲಿ ಕೆಲವೊಂದು ಪ್ರಾಜೆಕ್ಟ್ಸ್ ಮಾಡ್ತಾಯಿದ್ದೀನಿ, ಅದು ಸ್ವಲ್ಪ ಆಲ್ಮೋಸ್ಟ್ ಮುಗಿದಿದೆ ಎಲ್ಲ. ಇನ್ನು ಅವರು ಅಷ್ಟೇ ಲಾಕ್ಡೌನ್ ಇದರಿಂದ ಅವ್ರಿಗಿನ್ನೂ ಪರ್ಮಿಷನ್ ಬಂದಿಲ್ಲ ತಮಿಳ್ ಇಂಡಸ್ಟ್ರಿ. ಇನ್ನೇನು ಜಾನ್ವರಿಯಿಂದ ಸ್ಟಾರ್ಟ್ ಆಗುತ್ತದೆ. KGF ರಿಲೀಸ್ ಆಗೋಕ್ಕಿಂತ ಮುಂಚೆ ಸುಮ್ಮನೆ ಜೋಕ್ಗೆ ಹೇಳ್ತೀನಿ, ಸೀರಿಯಸ್ ಆಗಿ. ಟೋಲ್ಗೇಟಲ್ಲಿ ಹೋದರೆ ಫೀಸ್ ಕಲೆಕ್ಷನ್ ಮಾಡ್ತಾಯಿದ್ರು, KGF ರಿಲೀಸ್ ಆಗಿದ್ರು ಯಾರು ಫೀಸ್ ಅಂತೆಲ್ಲಂಗೆ ಕಳಿಸ್ತಾರೆ. ಅದು ಒಂದು ಚೇಂಜ್, ಅವರು ತುಂಬ ಖುಷಿ ಕೊಟ್ಟಿದೆ. ಪ್ಲಸ್ ಅದ್ರ ಜೊತೆಗೆ ಜವಾಬ್ದಾರಿ ಜಾಸ್ತಿ ಆಗಿಬಿಟ್ಟಿದೆ. ಈಗ ಪ್ರಶಾಂತ್ ನೀಲ್ ಹುಡುಗ ನಾನು ಒಂದು ನಂಬಿಕೆ ಇಟ್ಟಿದ್ದಾರೆ, ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಹಾಕ್ಕೊಟ್ಟಿದ್ದಾರೆ. ನೆಕ್ಸ್ಟು ನಾನು ಅದನ್ನು ಹೇಗೆ ತೊಗೊಂಡೋಗ್ತೀನಿ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಅದ್ರ ಮೇಲೆ ನಿಗಾ ವಹಿಸ್ತಾ ಇದ್ದೀನಿ.